ಹಾಗೂ ಎಲ್ಲ ಗ್ರಾಮದ ಸಾರ್ವಜನಿಕರು ಎಲ್ಲರೂ ಕೂಡ ಹೇಳಿ, ಮಳೆಗಾಲ ಏನು ಬರ್ತಾ ಇದೆ, ಇನ್ನು ಮಳೆಗಾಲ ಶುರುವಾಯ್ತು ಅಂದರೆ ಸೊಳ್ಳೆಗಳ ಕಾಟ ಶುರುವಾಗುತ್ತೆ. ಎಲ್ಲಕ್ಕಿಂತ ಅಧಿಕವಾದ ಭಾಗ್ಯ ಏನಪ್ಪ ಅಂದರೆ ಆರೋಗ್ಯ ಭಾಗ್ಯ. ನಮ್ಗೆ ಆರೋಗ್ಯ ಇದ್ದರೆ ಎಲ್ಲ ನಿದ್ದಾಗ ಆರೋಗ್ಯ ಹೋಯ್ದು ತಿಳ್ಕೊಳ್ಳಿ, ಎಷ್ಟೇ ಹಣ ಇರಲಿ, ಐಶ್ವರ್ಯ ಇರಲಿ, ಸಂಪತ್ತು ಇರಲಿ, ಅದರಿಂದ ಏನು ಪ್ರಯೋಜನ ಆಗಲ್ಲ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಆರೋಗ್ಯ ರಕ್ಷಣೆಗಾಗಿ ಮೆಡಿಕಲ್ ಸಂಸ್ಥೆಯವರು ಹಾಗೂ ವಿಶ್ವನಾಥರವರು, ನಿಮ್ಮ ವಿಡಿಯೋರವರು, ವಿಶೇಷವಾಗಿ ಈ ಊರಿಗೆ ಎಲ್ಲ ಬಂದಿದ್ದಾರೆ, ಇವರಿಗೆ ಕೊಡಬೇಕು ಅಂತೇಳಿ ಅಲ್ಲಿಂದ ನಮ್ಮನ್ನು ಸ್ವಾಮಿ ನೀವು ಕೊಡಬೇಕು ಅಂತ ನಾನು ಬಂದೆ. ಎಲ್ಲರೂ ಕೂಡ ಹಂಚಿದ್ದಾರೆ, ಅದೆಲ್ಲರೂ ಕೂಡ ಸದ್ವಿನಿಯೋಗ ಮಾಡ್ಕೊಂಡು ಇನ್ನು ಒಳ್ಳೆ ಪಡೆದ ಕೊಟ್ಟಿದ್ದಾರಲ್ಲ ಅದನ್ನೆಲ್ಲೋ ಬಿಸಾಕ್ಬಿಡೋದು, ಎಲ್ಲರ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ ರಾತ್ರಿ ಮಾಡಬೇಕಾದ್ರೆ ಸೊಳ್ಳೆಗಳ ಕಾಡ ಇರ್ತಕ್ಕಂಥದ್ದು ಕಂಪಲ್ಸರಿ ಆಗಿ ಅಲ್ಲಿ ಕಟ್ಕೊಳ್ಳಿ. ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈ ಕರೋನಾ ಏನು ಬರ್ತಾ ಇದೆಯಲ್ಲ, ಸಾಧ್ಯವಾದಷ್ಟು ಸ್ವಲ್ಪ ದೂರ ದೂರ ನಾವೆಲ್ಲ ಇರ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸದ್ಯಕ್ಕೆ ಈ ಒಂದು ಏರಿಯಾದಲ್ಲಿ ಏನೂ ಇಲ್ಲ, ಪಕ್ಕದ ಶಿಡ್ಲಘಟ್ಟ ಇದು ಚಿಂತಾಮಣಿ ಶಿಡ್ಲಘಟ್ಟ ಆ ಕಡೆ ಎಲ್ಲ ಬಂದಿದೆ ಅಂತೇಳಿ, ಆಂಧ್ರ ಕಡೆ ಎಲ್ಲ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಜಾಗರೂಕರಾಗಿರ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ 12 ಮಾತು ಮುಗಿಸ್ತೇನೆ. ಎಲ್ಲರಿಗೂ ಒಂದೇ ಧನ್ಯವಾದ.